ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಎಂದಿನಂತೆ ಪ್ರತಿದಿನ ನಿರೀಕ್ಷೆ ಇರ್ತಿತ್ತು, ಕೌಂಟ್ಡೌನ್ಗಳು ಪ್ರಾರಂಭ ಆಗಿತ್ತು ಮತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ವತಿಯಿಂದ ನಿರಂತರವಾಗಿ ಕ್ಲಾಸ್ಗಳಾಯಿತು, ವಿಶೇಷವಾದ ವಿಡಿಯೋಗಳಾಯಿತು ಮತ್ತು ಮಾದರಿ ಪರೀಕ್ಷೆಗಳು ಕೂಡ ನಮ್ಮಿಂದ ನಡೆದವು. ಇದೀಗ ಇವತ್ತು PSI ಫಸ್ಟ್ ಪೇಪರ್ ಎಕ್ಸಾಮ್ ಅನ್ನು ಬರೆದಂತ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಹೇಗಿತ್ತು ಎಕ್ಸಾಮು ಮತ್ತು ಇಷ್ಟು ದಿನದ ಪ್ರಿಪರೇಷನ್ ಅವರ ಓದು ಎಕ್ಸಾಮ್ಗೆ ಹೇಗೆ ಸಹಾಯ ಮಾಡ್ತು, ಟೈಮ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಹಲವಾರು ವಿಷಯಗಳ ಕುರಿತಾಗಿ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಹೇಗಿತ್ತು ಅನ್ನೋದನ್ನ ಕೇಳೋಣ. ಹಾಗಿದ್ರೆ ಇವತ್ತಿನ ವಿದ್ಯಾರ್ಥಿಗಳ ಮಾತು, ಫಸ್ಟ್ ಪೇಪರ್ ಹೇಗಿತ್ತು ಅನ್ನೋದು ನಿಮಗಾಗಿ ನಮ್ಮ ವಿಶೇಷ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿದ್ಯಾರ್ಥಿಗಳ ಮಾತೇನು ಅನ್ನೋದನ್ನ ಕೇಳೋಣ. ಎಕ್ಸಾಮ್ ಅನ್ನ ಬರೆದಂತಹ ಕ್ಲಾಸಿಕ್ನ ಫ್ಯಾಕಲ್ಟಿ ಒಬ್ರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಬಾಬು ಹಜಾರಿ ಅವ್ರ ಮುಂದಿದ್ದಾರೆ. ಸರ್ ನಮಸ್ಕಾರ, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು. ಸರ್ ಪ್ರಬಂಧ ಭಾಷಾಂತರ ಪ್ರೆಸ್ ಚೆನ್ನಾಗಿ ಕೊಟ್ಟಿದ್ರು, ಭಾಷಾಂತರನು ಸೂಪರ್ ಆಗಿತ್ತು ಅಂಡ್ ಈಸಿ ಆಗಿತ್ತು ಅಂಡ್ ಆಲ್ಸೋ ಪ್ರಿಸೆನು ಭಾಳ ಶಾರ್ಟ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ರು. ಸರ್ ಯಾವ ಪ್ರಬಂಧವನ್ನ ಅಟೆಂಡ್ ಮಾಡಿದ್ರಿ, ಯಾವೆಲ್ಲ ಪ್ರಬಂಧಗಳು ಬಂದಿತ್ತು ಅಂತ? ಮೇಡಮ್ ನಾನು ಅದನ್ನ ಈಗ ಸದ್ಯ ಹೇಳಕ್ ಆಗೋದಿಲ್ಲ, ಬಿಕಾಸ್ ಆಫ್ ಸೀಕ್ರೆಸಿ. ಎನಿ ಅದರ್ ಟೈಮ್ ಐ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಸರ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು? 90 ನಿಮಿಷ ಪ್ರಿವಿಯಸ್ ಆಗಿ ನಾವು ಮಾಕ್ ಟೆಸ್ಟ್ ಹೋಗಿರ ಅಟೆಂಡ್ ಮಾಡಿದ್ವಿ, ಸೊ ಅದನ್ನ ಹೇಗೆ ಬರಿಬೇಕಂತೇಳಿ ಗೊತ್ತಿತ್ತು. ಸೊ ಯಾವ ಟೈಮಲ್ಲಿ ಯಾವ ಥರ ಎಸ್ ಎ ಬರಿಬೇಕು ಅನ್ನೋದು ನಾವು ಬರೆದ್ವಿ. ಸರ್ ಕ್ಲಾಸಿಕ್ಕಿನ ಮಾಕ್ ಟೆಸ್ಟ್ ನಿಮಗೆ ಎಷ್ಟು ಹೆಲ್ಪ್ ಆಯಿತು? ನಾ ಕ್ಲಾಸಿಕ್ ನಾನು ಮೊದಲು ಬರಿತಾ ಇದ್ದೆ, ಬಟ್ ಈಗ ಡ್ಯೂ ಟು ವೇರಿಯಸ್ ಎಕ್ಸಾಮ್ಸ್ ದಟ್ ಐ ಆಮ್ ಪ್ರಿಫೇರ್ ಆ್ಯಂಡ್ ಎನಿ ಅದರ್ ಎಕ್ಸಾಮ್ ಫಾರ್ ಯು ಪಿ ಎಸ್ ಸಿ, ಸೊ ನಾನು ಮಾಕ್ ಟೆಸ್ಟಿಗೆ ಬರ್ತಾ ಇದ್ದಿದ್ದಿಲ್ಲ, ಮನೇಲೆ ಆನ್ಲೈನ್ ಮಾಕ್ ಟೆಸ್ಟ್ ತೊಗೊಳ್ತಾ ಇದ್ದೆ. ಬಟ್ ಇಟ್ಸ್ ಓವರ್ ಆಲ್ ಗುಡ್, ನಿಮ್ಮ ಮಾಕ್ ಟೆಸ್ಟು ಚೆನ್ನಾಗಿದೆ, ಕ್ಲಾಸಿಕಲ್ಲಿ ಚೆನ್ನಾಗಿ ಹೇಳ್ತಾರೆ. ಸೊ ಅದರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕ್ಲಾಸಿಕ್ ಆರ್ ಟೀಚಿಂಗ್ ಗುಡ್. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಬರೆದಂತಹ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಎಕ್ಸಾಮ್ ಹೇಗಿತ್ತು, ಫಸ್ಟ್ ಪೇಪರು ಅನ್ನೋದನ್ನ ಕೇಳೋಣ. ಎಸ್ ಮ್ಯಾಮ್ ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ರಾಜಲಕ್ಷ್ಮಿ, ನಾನು ಬಿಜಾಪುರಿಂದ ಬಂದಿದ್ದೀನಿ. ಇದು ಸಿವಿಲ್ PSI, ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಾಗಿದೆ, ನೋಡಬೇಕು ಏನಾಗುತ್ತೆ ರಿಸಲ್ಟ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಲಕ್ಷ್ಮಿ, ಬಾಗಲಕೋಟೆಯಿಂದ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಬರೆದಿರೋದು ಮೇಡಮ್, ಚೆನ್ನಾಗಿತ್ತು ಎಕ್ಸಾಮ್, ಎಕ್ಸ್ಪೀರಿಯನ್ಸ್ ಆಯಿತು, ಹೇಗಿರುತ್ತೆ ಮಾಡಲ್ ಕ್ವೆಶನ್ ಪೇಪರ್ ಎಲ್ಲ ಚೆನ್ನಾಗಿತ್ತು. ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಆಯ್ತಾ ಮೇಡಮ್? ಓಕೆ ಮೇಡಮ್, ಆಯಿತು. ಸೆಕೆಂಡ್ ಎಗ್ ಸೆಕೆಂಡ್ ಪೇಪರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ. ಎಸ್ ಸರ್, ಇವತ್ತು ಫಸ್ಟ್ ಪೇಪರ್ ಅನ್ನ ಬರೆದಂತ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಹೆಸರನ್ನ ಕೇಳೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೌರಿ ಜಮ್ಮಿ ಅಂತ. ಗೌರಿ ಮೇಡಮ್, ಎಕ್ಸಾಮ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು, ಚೆನ್ನಾಗಾಗಿದೆ, ಎಲ್ಲನೂ ಕರೆಂಟ್ ಪೇಪರ್ಸ್ ಲಿಂಕ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಕೇಳಿದ್ದಾರೆ, ಚೆನ್ನಾಗಾಯ್ತು ಎಕ್ಸಾಮ್. ಒಟ್ಟಿನಲ್ಲಿ ತುಂಬ ಖುಷಿಯಲ್ಲಿದ್ದಾರೆ, ಚೆನ್ನಾಗಾಯ್ತು ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಿದ್ದಾರೆ, ಟೈಮ್ ಮ್ಯಾನೇಜ್ಮೆಂಟ್ ಹೇಗಿತ್ತು? ಟೈಮ್ ಸಾಕಾಯ್ತಾ 90 ನಿಮಿಷ ಅಂತ ಕೇಳೋಣ. ಮೇಡಮ್ ಟೈಮ್ ಮ್ಯಾನೇಜ್ಮೆಂಟ್? ಹೌದು, 45 ಮಿನಿಟ್ಸಲ್ಲಿ ನಾನು ಎಸ್ಸೆ ಕವರ್ ಮಾಡಿದೆ, ನೆಕ್ಸ್ಟ್ 30 ಮಿನಿಟ್ಸಲ್ಲಿ ನಾನು ಟ್ರಾನ್ಸ್ಲೇಷನ್ನು ಮತ್ತು ಪ್ರಿಸೈಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಚೆನ್ನಾಗಾಗಿದೆ ಎಕ್ಸಾಮ್. ಓಕೆ, ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಇನ್ನೊಬ್ಬ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ, ಮೊದಲ ಎಕ್ಸಾಮ್ ಹೇಗಿತ್ತು, ಟ್ರಾನ್ಸ್ಲೇಷನ್ ಎಸ್ ಎ ಪ್ರಿಸೆ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ, ಎಕ್ಸಾಮ್ ಹೇಗಿತ್ತು? ಮೇಡಮ್ ನಾನು ಎಕ್ಸ್ ಆರ್ಮಿ, ನನಗೆ ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಬರೆದಿದ್ದೀನಿ, ನನಗೆ ಈಸಿ ಅನಿಸುತ್ತೆ ಕ್ವೆಶನ್ ಪೇಪರು, ಬಟ್ ಅವ್ರಿಗೆ ಈಸಿ ಅನಿಸ್ಬೇಕು, ಅದು ನಾನು ಬರೆದು ಅವ್ರಿಗೆ ತಿಳಿಬೇಕು. ನಾನು ಬರೆಯೋ ಪ್ರಯತ್ನ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು ಎಕ್ಸಾಮು, ಫಸ್ಟ್ ಎಕ್ಸಾಮು, ನನಗೆ ತುಂಬ ಅನುಭವ ಆಯಿತು ಮೇಡಮ್. ಸರ್ 90 ನಿಮಿಷ, 90 ನಿಮಿಷದಲ್ಲಿ ಟೈಮ್ ಎಲ್ಲ ಮ್ಯಾನೇಜ್ಮೆಂಟ್ ಆಯ್ತಾ, ಎಲ್ಲ ಕಂಪ್ಲೀಟ್ ಆನ್ಸರ್ ಬರೆಯೋಕೆ ಆಯ್ತಾ? ನಾನು ಪ್ರಯತ್ನ ಮಾಡಿದ್ದೀನಿ ಮೇಡಮ್, ಎಲ್ಲ ಟಚ್ ಮಾಡಿದ್ದೀನಿ, ಬಟ್ ಮಾರ್ಕ್ ಬಂದ ಮೇಲೆ ಗೊತ್ತಾಗುತ್ತೆ ನಾನು ಮಾಡಿದ್ದು ಕರೆಕ್ಟಾ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಮತ್ತು ಇನ್ನೋರ್ವ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಮಾತನಾಡ್ಸೋಣ. ಮೇಡಮ್ ನಮಸ್ಕಾರ, ಎಕ್ಸಾಮ್ ಹೇಗಿತ್ತು? ಚೆನ್ನಾಗಿತ್ತು ಮೇಡಮ್, ವೆರಿ ಚೆನ್ನಾಗಿತ್ತು. ಯಾಕಂದರೆ ಎಕ್ಸಾಮ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರಿಗೂ ತಳಮಳ ಆಗೋದು ಕಾಮನ್ ಆಗಿರುತ್ತೆ, ಆದರೆ ಅದನ್ನು ಮೀರಿ ಯಾರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರಿಗೆಲ್ಲ ಎಕ್ಸಾಮ್ ಫಿಯರ್ ಇರೋದಿಲ್ಲ. ಪ್ರಾಕ್ಟೀಸ್ ಮಾಡಿ ನಂತರ ಈಗ ಪ್ರಾಕ್ಟೀಸ್ ಮಾಡಿ ಬರೆಯೋದಕ್ಕೂ ಹಾಗೆ ಬಂದು ಬರೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಇಷ್ಟೆಲ್ಲ ಜನ ಬಂದಿದ್ದಾರಲ್ಲ, ಇದರಲ್ಲಿ ಟೋಟಲ್ 100% ಅಂತ ಹೇಳಿದ್ರೆ ನಾವು 10% ಜನ ಮಾತ್ರ ಪ್ರಾಕ್ಟೀಸ್ ಮಾಡಿರ್ತಾರೆ, ಇನ್ನು ರಿಮೇನಿಂಗ್ 90% ಜನ ಏನಾಗಿರ್ತಾರೆ ಅಂದರೆ ಕೇವಲ ಬಂದು ಅಟೆಂಡ್ ಮಾಡಿ ಹೋಗೋಣ ಬಾಮಗ ಅನ್ನೋ ಅಂಥ ರೀತಿಯಲ್ಲಿ ಬಂದಿರ್ತಾರೆ. ಈ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ಒಳ್ಳೆ ಒಂದು ಉತ್ತಮ ಫಲಿತಾಂಶಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಮೇಡಮ್. ಓಕೆ, ಆಲ್ ದ ವೆರಿ ಬೆಸ್ಟ್ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಹೇಳ್ತಾ ಇದ್ದಾರೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಅಂತ. ಬನ್ನಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಮಾತನಾಡ್ಸೋಣ. ಸರ್ ಎಕ್ಸಾಮ್ ಹೇಗಿತ್ತು, ಹೇಗಾಯ್ತು ಎಕ್ಸಾಮ್? ಎಕ್ಸಾಮ್ ಸೂಪರ್ ಆಗಿದೆ,
ಈ ಸಲ ಸ್ವಲ್ಪ ಟ್ರಾನ್ಸ್ಲೇಷನ್ ಭಾಗ ಜಾಸ್ತಿ ಇತ್ತು ಆಮೇಲೆ ಪ್ರಶ್ನೆ ಕೂಡ ಚೆನ್ನಾಗಿ ಬರೆದಿದ್ದೀವಿ ಆಮೇಲೆ ನಾವು ಪ್ರಾಕ್ಟೀಸ್ ಮಾಡುವಂಥ ಎಸ್ಸೆಗಳು ಕೂಡ ಬಂದಿದ್ದೀವಿ ಹಂಗೆ ಅಷ್ಟೇ ಸರ್ ಡಿಫಿಕಲ್ಟ್ ಆಗಿತ್ತ ಮಾಧ್ಯಮವಾಗಿತ್ತ ಭಾಳ ಈಸಿ ಇತ್ತ ಒಂದು ಲೆವೆಲ್ ಇತ್ತು ಅಷ್ಟೊಂದು ಡಿಫಿಕಲ್ಟ್ ಇದ್ದಿಲ್ಲ ಅಷ್ಟು ಲೋ ಲೆವೆಲ್ ಇದ್ದಿಲ್ಲ ಒಂದು ಲೆವೆಲ್ ಮಿಡಲ್ ಲೆವೆಲ್ ಇತ್ತು ಅಷ್ಟೇ ಸರ್ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದ್ರಿ 90 ನಿಮಿಷ ಸಾಕಾಯ್ತಾ ಅಂತ ಇಲ್ಲ ಮೇಡಮ್ ಅಷ್ಟು 90 ನಿಮಿಷ ಅಂತ ಸಾಕಾಗಲಿಲ್ಲ ಆದರೂ ಕೂಡ ಅದನ್ನ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಿದೆವು ಅಂದ್ರೆ ಲಾಸ್ಟಿಗೆ ನಮ್ಮ ಟ್ರಾನ್ಸ್ಲೇಷನ್ ಭಾಗ ಆಗಿರ್ಬೋದು ಮತ್ತು ಉಳ್ಕಾದ ಸ್ವಲ್ಪ ಸ್ವಲ್ಪ ಕಟ್ ಮಾ ಅಂದರೆ ಟೈಮ್ ಎಲ್ಲ ಟಚ್ ಮಾಡಿದ್ವಿ ಸ್ವಲ್ಪ ಟೈಮನ್ನು ಇನ್ನೂ ಸ್ವಲ್ಪ ಬಿಟ್ಟಿದ್ದೀವಿ ಅಷ್ಟೇ ಅಷ್ಟೇ ಓಕೆ ಸರ್ ಆಲ್ ದ ವೆರಿ ಬೆಸ್ಟ್ ಸೆಕೆಂಡ್ ಎಕ್ಸಾಮ್ಗಾಗಿ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್ ಓಕೆ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಅನಿಲ್ ಕುಮಾರ್ ಮನಗೋಳಿ ಅಂತ ಎಸ್ ಅನಿಲ್ ಕುಮಾರ್ ಅವರು ಅವರ ಮೊದಲ ಪೇಪರ್ ಹೇಗಾಯಿತು ಅನ್ನೋದ್ರ ಕುರಿತಾಗಿ ಹೇಳ್ತಾರೆ ಸರ್ ಪ್ರಬಂಧ ಇತ್ತು ಎಸೆ ಇತ್ತು ಟ್ರಾನ್ಸ್ಲೇಷನ್ ಇತ್ತು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಕಷ್ಟದ ಯಾಕಂದರೆ ಇಂಗ್ಲೀಷ್ ಅಂದ ತಕ್ಷಣ ಭಯ ಆಗೋದು ಸಾಮಾನ್ಯ ನಿಮಗೆ ಎಕ್ಸಾಮ್ ಹೇಗಿತ್ತು ನಮಗೂ ಸ್ವಲ್ಪ ಭಯನೇ ಆಯ್ತು ಮೇಡಮ್ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ನಾವು ಸೆಕೆಂಡ್ ಪೇಪರ್ ಸ್ವಲ್ಪ ಜಾಸ್ತಿ ಓದ್ತೀವಿ ಫಸ್ಟ್ ಪೇಪರು ನೋಡ್ಕೊಳ್ಳಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಟಫ್ ಭಯ ಅಂತ ಅನಿಸುತ್ತೆ ಆದರೂ ಸಹಿತ ಬರಿತಿದ್ದೇವೆ ಮೇಡಮ್ ಭಯ ಪಟ್ರೆ ಯಾವುದೂ ಆಗೋಲ್ಲ ಚೆಕ್ ಮಾಡಿ ನಿಮ್ಮ ಕ್ಲಾಸ್ ಕೇಳ್ತೀವಿ ಮೇಡಮ್ ನೀವು ಓನ್ಲಿ ಬರೀ ನಮಗೆ ಸೆಕೆಂಡ್ ಎಕ್ಸಾಮ್ ಮಾತು ಹೇಳಿರ ಫಸ್ಟ್ ಎಕ್ಸಾಮ್ ಬಗ್ಗೆ ಏನು ಡೀಟೇಲ್ ಹೇಳೋಲ್ಲ ಇಲ್ಲ ಸರ್ ಫಸ್ಟ್ ಎಕ್ಸಾಮ್ ಬಗ್ಗೆ ಪ್ರಬಂಧ ಹೇಗೆ ಬರಿಬೇಕು ಅನ್ನೋ ಕುರಿತಾಗಿ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ಒನ್ ಇಯರ್ ಇಂದ ಕ್ಲಾಸನ್ನ ನಾವು ಮಾಡಿದ್ವಿ ಅಂದ್ರೆ 2 ದಿನದ ಹಿಂದೆಯಿಂದ ಕ್ಲಾಸ್ ಮ್ಯಾರಥಾನ್ ಲೈವ್ ಅನ್ನ ನಾವು ಮಾಡಿದ್ವಿ ನೋಡಿಲ್ಲ ಅಂತ ಭಾವಿಸ್ತಾನೆ ಪರವಾಗಿಲ್ಲ ನೆಕ್ಸ್ಟ್ ಎಕ್ಸಾಮ್ ಇದೆ ನೋ ವರೀಸ್ ಮತ್ತೆ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ 2ನೇ ಎಕ್ಸಾಮ್ಗೆ ಈಗಾಗಲೇ ಸೇವೆಯಲ್ಲಿ ಇರ್ತಕ್ಕಂಥ ಪಿ ಸಿ ಒಬ್ರು ನಮ್ಮ ಜೊತೆಗಿದ್ದಾರೆ ಅವರ ಹೆಸರೇನು ಕೇಳೋಣ ಅವ್ರಿಗೆ ಪಿ ಎಸ್ ಐ ಆಗಬೇಕು ಅನ್ನೋ ಕನಸಿದೆ ಆಕಾಂಕ್ಷೆ ಇದೆ ಹಾಗಿದ್ರೆ ಎಕ್ಸಾಮ್ ಹೇಗೆ ಮಾಡಿದ್ರು ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಮ್ಮ ಹೆಸರು ರವಿಚಂದ್ರ ಉಣಕಲ್ ಅಂತೇಳಿ ಇಲ್ಲಿ ಹುಬ್ಳಿಯಿಂದ 10 ಕಿಲೋಮೀಟರ್ ಬೆಳಗಲಿ ಅಂತೇಳಿ ನಮ್ಮೂರು ವಿಲೇಜು ಮೇಡಮ್ ನಾವು ಮಾಡಿದ್ವಿ ಮೇಡಮ್ ಫಸ್ಟ್ ಪೇಪರಲ್ಲಿ ಪ್ರಬಂಧವನ್ನು ಬರೆದಿದ್ವಿ ಮೇಡಮ್ ಟ್ರಾನ್ಸ್ಲೇಷನ್ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಅಂದರೆ ಕನ್ನಡದಿಂದ ಇಂಗ್ಲೀಷ್ ಸ್ವಲ್ಪ ಇದು ಮಾಡಿದ್ವಿ ಮೇಡಮ್ ಇಂಗ್ಲೀಷಿಂದ ಸ್ವಲ್ಪ ಕನ್ನಡ ಮಾಡ್ಬೇಕಂದ್ರೆ ಟ್ರಾನ್ಸ್ಲೇಷನ್ ಮಾಡೋದು ಡಿಫಿಕಲ್ಟ್ ಆಯ್ತು ಮೇಡಮ್ ಸ್ವಲ್ಪ ಆಮೇಲೆ ಈಗ ಸೆಕೆಂಡ್ ಪೇಪರ್ ಸ್ವಲ್ಪ ಮಾಡೋದಂತ ಭರವಸೆ ಇದೆ ಮೇಡಮ್ ಏನೇ ಮಾಡ್ಬೋದು ಅಂತೇಳಿ ಸರ್ ಈಗ ನೀವು ಪಿ ಸಿ ಆಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಪಿ ಎಸ್ ಐ ಆಗಬೇಕು ಅನ್ನೋ ಕನಸಿದೆ ಯಾಕೆ ಪಿ ಎಸ್ ಐ ಆಗಬೇಕು ಪಿ ಎಸ್ ಐ ಮಾಡಿ ಮೇಡಮ್ ನಮ್ಮ ಜನರ ಸೇವೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ನಾವು ತೀರಿಸಬೇಕಂತ ಹೇಳಿ ನಮ್ಮ ಬಂದ್ಬಿಟ್ಟಿದೆ ಮೇಡಮ್ ಅದಕ್ಕೆ ನಾವು ಪಿ ಎಸ್ ಐ ಇನ್ನು ದೊಡ್ಡ ಪೋಸ್ಟಲ್ಲಿ ಇದ್ದು ಅವರ ಸೇವೆಯನ್ನು ಮಾಡಬೇಕಂತ ಋಣಿಯಾಗಿ ಅವರಿಗೆ ಋಣಿಯಾಗಿರ್ಬೇಕು ಮೇಡಮ್ ನಾವು ಆಲ್ ದ ವೆರಿ ಬೆಸ್ಟ್ ಸರ್ ಆದಷ್ಟು ಬೇಗ ಪಿ ಎಸ್ ಐ ಆಗಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓಕೆ ಪ್ರಿಯಾಂಕಾ ನಮ್ಮ ಜೊತೆಗಿದ್ದಾರೆ ಬನ್ನಿ ಹಾಗಿದ್ರೆ ಪ್ರಿಯಾಂಕಾ ಅವರಿಗೆ ಎಕ್ಸಾಮ್ ಹೇಗಿತ್ತು ಅನ್ನೋದನ್ನು ಕೇಳೋಣ ಮೇಡಮ್ ಸಾಮಾನ್ಯ ಎಕ್ಸಾಮ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಭಯ ಇರುತ್ತೆ ಅದು ಎಸ್ ಎ ಪ್ರಿಪ್ರೇಷನ್ ಇದ್ರೂ ಹಿಂದಿನ ದಿನ ಒಂದು ಭಯ ಇರುತ್ತೆ ನಿಮಗೆ ಹೇಗೆ ಅನಿಸ್ತು ಎಕ್ಸಾಮ್ ಭಯ ಅಂತೇನಿಲ್ಲ ಬಟ್ ಆಲ್ ದ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು ದೇ ಹ್ಯಾವ್ ಕಂಡಕ್ಟೆಡ್ ವೆರಿ ವೆಲ್ ಇದು ಬರೀ ಪೇಪರ್ 1 ಅಷ್ಟೇ ನೆಕ್ಸ್ಟ್ ಪೇಪರ್ 2 ಇದೆ ಪೇಪರ್ 1 ಅಲ್ಲಿ ಸಾಮಾನ್ಯವಾಗಿ 90 ನಿಮಿಷ ಸಾಲಲ್ಲ ಮೇಡಮ್ ಅಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ ನಿಮಗೆ ಹೇಗಿತ್ತು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಸಾಕಾಗಲ್ಲ ಅಂದರೆ ಪ್ಲಾನ್ ಮಾಡಿ ಬರೆದ್ರೆ ಸಾಕಾಗುತ್ತೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ಲಾನಿಂಗ್ ಹೇಗಿತ್ತು ಎಕ್ಸಾಮ್ ಓವರ್ಆಲ್ ಆಗಿ ಹೇಗಿತ್ತು ಟ್ರಾನ್ಸ್ಲೇಷನ್ ಎಸ್ಸೆ ಪ್ರಿಜೆ ಎಲ್ಲ ಹೇಗಿತ್ತು ಚೆನ್ನಾಗಾಯಿತು ಬಟ್ ಅದೇ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರಿಗೆ ಸ್ವಲ್ಪ ಕನ್ನಡ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಇಟ್ ವಾಸ್ ಫೈನ್ ಚೆನ್ನಾಗಾಯಿತು ಆಲ್ ದ ವೆರಿ ಬೆಸ್ಟ್ ಮೇಡಮ್ ಸೆಕೆಂಡ್ ಪೇಪರ್ಗೆ ಎಸ್ ಸರ್ ಮತ್ತು ಎಕ್ಸಾಮನ್ನು ಬರೆದಂಥ ಎಲ್ಲ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ತುಂಬ ಪಾಸಿಟಿವ್ ಆಗಿದೆ ಯಾಕಂದರೆ ಮಾಡೆಲ್ ಎಕ್ಸಾಮ್ ತುಂಬ ಹೆಲ್ಪ್ ಮಾಡಿತು ಮತ್ತು ನಾವು ಅಂದ್ಕೊಂಡಷ್ಟು ಟಫ್ ಆಗಿರಲಿಲ್ಲ ಎಕ್ಸಾಮು ಮೀಡಿಯಮ್ ಆಗಿತ್ತು ಓದಿದರೆ ಇದೇನು ಕಷ್ಟ ಅಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಹಾಗೆ ಡಿಪಾರ್ಟ್ಮೆಂಟಲ್ಲಿ ಇರತಕ್ಕಂಥವ್ರ ಜೊತೆಗೆ ಎಕ್ಸಾಮನ್ನು ಬರೆದಂಥ ವಿದ್ಯಾರ್ಥಿಗಳ ನನ್ನ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಕ್ಸಾಮ್ ಅಂತ ಕೇಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಗಿರಿಯಪ್ಪ ಕುಂಬಾರ ಅಂತ ಮೇಡಮ್ ಅವರ ಓಕೆ ಅಂದರೆ ಎಕ್ಸಾಮ್ ಏನು ನಾವು ಪ್ರಬಂಧ ಮಾಡಿದ್ದು ಏನು ಅಷ್ಟೊಂದು ನಮಗೇನು ಇದಲ್ಲರಿ ನಾವೇನು ಎಲ್ಲಿ ಕೋಚಿಂಗ್ ಸೆಂಟರ್ ತೊಗೊಂಡಿಲ್ಲಲ್ರಿ ನಮಗೇನು ಸ್ವಲ್ಪ ಕಷ್ಟ ಅನ್ಸಂಗಾತ್ರಿ ಇದು ನಾವು ಮತ್ತು ಇದ್ರ ಮಾಡಿದ್ದು ನಮ್ಗೆ ಯಾವ ಪ್ರಬಂಧ ಮಾಡಿದ್ದೆ ಏನು ಯಾವ ಬಂದಿಲ್ಲರಿ ನಾವು ಮಾಡಿದ್ದು ಸ್ವಲ್ಪ ನನಗೆ ಟಫ್ ಅನಿಸ್ತಂಗೆ ಆತ್ರಿ ಅದ್ರ ಎಕ್ಸಾಮ್ ಅಂತೇಳಿ ನನಗೆ ಇರಲಿ ಪರವಾಗಿಲ್ಲ ಸರ್ ಅಂದ್ರೆ ಇನ್ನೊಂದು ಎಕ್ಸಾಮ್ ಇದೆ ಪ್ರಿಪರೇಷನ್ ಚೆನ್ನಾಗಿರಲಿ ಆದಷ್ಟು ಕೋಚಿಂಗ್ ತಗೊಳ್ಳೋದು ತುಂಬಾನೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಕೋಚಿಂಗ್ ಅಂತ ಮೇಡಮ್ ಅವರ ಇವು ಟೆಸ್ಟ್ ನಡೆಸ್ತಾರಲ್ರಿ ಅದು ಮೇನ್ ರೀ ಅದ್ರ ಮೆಣಸಿಮೆಟ್ಟಿ ಒಂದು 5 ಟೆಸ್ಟ್ ಏನರ ಬರ್ದಂದ್ರೆ ಯಾಕಂದ್ರೆ ಅಲ್ಲಿ ಎಲ್ಲ ಪ್ರಿಪೇರ್ ಆದಿವಿ ಅಂದ್ರೆ ಇಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ಲಾರ ಇಲ್ಲಿ ಬಂದು ಡ್ಯಾನ್ಸ್ ಮಾಡಕ್ಕೆ ಆಗಲಾರ ಮಾತ್ರ ಯಾಕಂದ್ರೆ ನಾವು ದರಟ್ ಅಲ್ಲಿ ಮಾಲಾರ ಇಲ್ಲಿ ಬಂದು ಯಾಕಂದ್ರೆ ಪ್ರಬಂಧ ಬೈಲಾರ ದರಟ್ ಇಲ್ಲಿಗೆ ಬಂದು ಬರ್ತೀವಿ ನಾವು ಅದ್ರ ಸಂಬಂಧ ನಮ್ಗೆ ಟಫ್ ಅನ್ಸೈತ್ರಿ ಮೇಡಮ್ ಅವ್ರ ಇಷ್ಟ ನಮ್ಗೆ ನಾವು ಮಾಡಿದ್ದು ಯಾವ ಬಂದಿಲ್ಲರಿ ಆದ್ರೆ ಏನೋ ತಿಳಿದು ಬರ್ದು ಬಂದೀವಿ ರೀ ಏನಾಕೈತಿ ಏನಿಲ್ಲರಿ ಮುಂದಲ್ದು ನೆನಸ್ಮಿಟ್ಟಿಗೆ ಇಲ್ಲಿ ಎಕ್ಸಾಮ್ ಸೆಂಟರ್ನಾಗ ಇದನ್ನ ತೊಗೊಂಡು ವಾರ ಟೆಸ್ಟ್ ತೊಗೊಂಡು ಬರೆಯೋದು ಮುಖ್ಯ ಅನಿಸೈತ್ರಿ ಇಷ್ಟ
ಆಲ್ ದ ಬೆಸ್ಟ್ ಸರ್. ಎಸ್, ಇನ್ನೊಬ್ರು ಸೇವೆಯಲ್ಲಿದ್ದಾರೆ, ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಅವ್ರ ಹೆಸರನ್ನು ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಪ್ರಶಾಂತ್ ಅಂತ ಹೇಳ್ರಿ ಮೇಡಮ್. ಪ್ರಶಾಂತ್, ಎಕ್ಸಾಮ್ ಹೇಗಿತ್ತು ಸರ್? ಎಕ್ಸಾಮ್ ಚೆನ್ನಾಗಿದ್ರು ಮೇಡಮ್. ಇಲ್ಲಿವರೆಗೆ ರೆಗ್ಯುಲರ್ ಆಗಿ ಅಪ್ ಟು ಡೇಟ್ ಓದಿದವ್ರಿಗೆ ಏನು ತೊಂದರೆ ಇಲ್ಲ. ಎಲ್ಲರೂ ಚೆನ್ನಾಗಿ ಓದಿದ್ರೆ ಕಷ್ಟನೂ ಇರಲಿಲ್ಲ, ಅಷ್ಟು ಈಸಿನೂ ಇರಲಿಲ್ಲ, ದಿನಾಲು ಓದಿದವ್ರಿಗೆ ಏನು ತೊಂದರೆ ಇಲ್ಲ. ಚೆನ್ನಾಗಿ ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾರೆ, ಮಾತನಾಡ್ಸೋಣ. ಸರ್, ಎಕ್ಸಾಮ್ ಹೇಗಿತ್ತು? ಪ್ರಬಂಧ ಇಂಗ್ಲಿಷ್ ಅಂದ್ರೇನೆ ನಮ್ಮ ಹುಡುಗರಿಗೆ ಒಂದಷ್ಟು ಕಷ್ಟ, ನಿಮಗೆ ಹೇಗೆ ಅನಿಸ್ತು? ನಮಗೂ ಟ್ರಾನ್ಸ್ಲೇಷನ್ ಸ್ವಲ್ಪ ಟಫ್ ಆಗಿದ್ದು, ಕನ್ನಡ ಮೀಡಿಯಂ ಕಲ್ತಿದ್ವಿ ಮೊದ್ಲ, ಹಿಂಗಾಗಿ ಎಸ್ ಎದು ಚಲೋ ಐತಿ, ಸರಿಯಾಗಿದೆ. ಆದರೆ ಟ್ರಾನ್ಸ್ಲೇಷನ್ ಸ್ವಲ್ಪ ಕನ್ನಡ ಟು ಇಂಗ್ಲೀಷ್, ಇಂಗ್ಲೀಷ್ ಟು ಕನ್ನಡ ಸ್ವಲ್ಪ ತ್ರಾಸ ಆಗುತ್ತೆ ಕನ್ನಡ ಮೀಡಿಯಂ ಕಲಿತವ್ರಿಗೆ, ಅದು ಸ್ವಲ್ಪ ವೀಕ್ ಆಗಿದೆ ಅಷ್ಟೇ. ಪರವಾಗಿಲ್ಲ ಸರ್, ಇನ್ನೂ ಎಕ್ಸಾಮ್ ಇದೆ, ಇನ್ನೊಂದು ಎಕ್ಸಾಮ್ ಇದೆ, ಇದು ಅಟೆಂಪ್ಟ್ ಅನ್ಕೊಳ್ಳಿ. ಏ ಸರ್, ಸರ್ 90 ನಿಮಿಷ ಆಗಿತ್ತು ಎಕ್ಸಾಮ್ಗೆ, ಸಾಕಾಯ್ತಾ 90 ನಿಮಿಷ? ಹಾಂ, ಪ್ರಿಪೇರ್ ಮಾಡೋರಿಗೆ ಕರೆಕ್ಟ್ ಟೈಮಿಂಗ್ ಅದು, ಅಷ್ಟೇ ಕರೆಕ್ಟ್ ಆಗುತ್ತೆ ಅದು 90 ನಿಮಿಷ, ಅಷ್ಟರಲ್ಲಿ ಅದಕ್ಕಿಂತ ಜಲ್ದಿನೂ ಮುಗಿಸ್ಬೋದು, ಅದಕ್ಕೇನಿಲ್ಲ. ವಿದ್ಯಾರ್ಥಿ ಇದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಹೇಶ್ ಘಟ್ನಟೆ ಅಂತ. ಎಕ್ಸಾಮು ಹಂಗೇನು ನಾವೇನು ಸ್ಟಡಿ ಮಾಡಿದ್ದಲ್ಲ, ಆದರೂ ಬಂದು ಎಕ್ಸಾಮ್ ಬರೆದಿದ್ದೀವಿ, ಮತ್ತು ಪ್ರಿಸೈಸು ಎಸ್ಸೆ ಎರಡು ಚೆನ್ನಾಗಿದ್ದೇವೆ, ಆದರೆ ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟ ಆಯಿತು, ಅಂದ್ಬಿಟ್ರೆ ಎಲ್ಲ ಆ್ಯಸ್ ಯೂಶುವಲ್ ನಾರ್ಮಲ್ ಇದೆ. ಓಕೆ, ಆಲ್ ದ ವೆರಿ ಬೆಸ್ಟ್ ಸರ್, ಥ್ಯಾಂಕ್ ಯು ನಿಮ್ಮ ಫೀಡ್ಬ್ಯಾಕ್ಗಾಗಿ. ಎಸ್ ಸರ್.